ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಕನಕಪುರದಿಂದ ಮುಂದೆ ಇರತಕ್ಕಂಥ ದಬ್ಬಗುಳಿ ಅನ್ನೋ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾವೇರಿ ನದಿ ಹರಿಯುತ್ತೆ, ಮತ್ತೆ ಒಂದು ದೇವಸ್ಥಾನ ಕೂಡ ಇದೆ. ನಾನಿವತ್ತು ನನ್ನ ಸಂಸಾರ ಸಮೇತವಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿಗೆ ಹೋಗೋಣ, ಮತ್ತೆ ಪ್ರಕೃತಿ ಸೌಂದರ್ಯ ಹೇಗಿದೆ ಅನ್ನೋದನ್ನ ನೋಡೋಣ. ಬನ್ನಿ ಹೋಗೋಣ. ಸ್ನೇಹಿತರೆ, ಆ್ಯಕ್ಚುಲಿ ರಸ್ತೆ ತುಂಬ ಚೆನ್ನಾಗಿದೆ. ಎಲ್ಲಿವರೆಗೂ ಅಂತಂದರೆ ದಬ್ಬಗುಳಿಗೆ ಒಂದು ಮುಗ್ಗೂರು ಅಂತ ಒಂದು ಊರು ಸಿಗುತ್ತೆ, ಅಲ್ಲಿ ಕ್ರಾಸ್ ತಗೋಬೇಕಾಗತ್ತೆ. ಅಲ್ಲಿ ಎಡಕ್ಕೆ ತಗೊಂಡ್ರೆ ಅಲ್ಲಿಂದ ಮುಂದಕ್ಕೆ ಎಷ್ಟು ಕಿಲೋಮೀಟರ್ ಇರ್ಬೋದು? ನನಗೆ ಇದು ಇಲ್ಲಿಂದ 20 ಕಿಲೋಮೀಟರ್, 25 ಕಿಲೋಮೀಟರ್. ಹಾಂ, ಇಲ್ಲಿಂದ ನಾವು ದಬ್ಬಗುಳಿ ತಲುಪೋದಕ್ಕೆ ಒಂದು 25 ಕಿಲೋಮೀಟರ್ ಆಗುತ್ತೆ. ಆದರೆ ರಸ್ತೆ ಚೆನ್ನಾಗಿಲ್ಲ. ರಸ್ತೆ ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ. ಇಡೀ ರಸ್ತೆ ಇದು ಕಾಡಿಂದ ಆವೃತವಾಗಿರುವಂಥದ್ದು, ಫಾರೆಸ್ಟ್ ಏರಿಯಾ ಇದು. ನಾನು ತೋರಿಸ್ತೀನಿ ನೋಡಿ ನಿಮಗೆ ರಸ್ತೆ ಹೇಗಿದೆ ಅಂತ. ಮತ್ತೆ ಗರ್ಕೆ ಹಣ್ಣು, ಗರ್ಕ್ಲೆ ಇದೆಲ್ಲ ಬರುತ್ತೆ. ಅದಂತೂ ಅಷ್ಟು ಸೂಪರ್ ಆಗಿರ್ತದೆ. ಕಾಡು ಅಂದರೆ ಇದು ಹೆಗ್ಗಾಡು. ಮಹದೇಶ್ವರ ಬೆಟ್ಟಕ್ಕೆ ಇದೇ ರೂಟ್ನಲ್ಲಿ ಹೋಗ್ಬೋದು. ಇಲ್ಲ ಹೊಡ್ಕೋಬೋದು, ಕತ್ತಲೆ ಬರೋದು. ರೋಡ್ ಚೆನ್ನಾಗಿರ್ಲಿಲ್ಲ ಅಂತ, ರೋಡ್ ಚೆನ್ನಾಗಿಲ್ಲ, ಗಾಡಿಗಳು ಇಲ್ಲ, ವೆಹಿಕಲ್ ಕತ್ತೆನೆ ಅವ್ರಿಗೆ. ಸಾಮಾನು ತರಬೇಕಾದ್ರೂ ಕತ್ತೆ ಹುಣಸಳಿಗೆ ಹೋಗುದು, ಸಾಮಾನು ಹಾಕೊಂಡು ಕತ್ತೆ ಮೇಲೆ ಹೋಗ್ಬೋದು. ಮಂಚಕಂಡಳ್ಳಿ, ಬೆಲ್ಪಟ್ಟಿ, ಅವಾಗೆಲ್ಲ ಕತ್ತೆಗಳು ಜಾಸ್ತಿ. ಈ ಕಡೆ ಬಿಡಿಗಳು ಬಿಳಿಕಲ್. ಒಂದ್ಸಲಿ ನಿಂದೇನೋ ಇದು ಲಾರಿ ನಿಂತೋಗ್ಬಿಟ್ಟಿತ್ತು ಅಂದೆಲ್ಲ ಆಗ್ಲೇ? ಹಾಂ, ಅಲ್ಲಿ ಗಾಡಿ ಕಟ್ಟೋಗ್ಬಿಟ್ಟು 3 ದಿನ. ಹಾಂ, ಅಕ್ಕಿರು ಬೆಲ್ಲ ತಿನ್ಕೊಂಡು ಬರ್ಗಿದೆ. ಬೆಳಿಗ್ಗೆ ಕೊಟ್ಟು ಕಳಿಸ್ತದ್ಗ ನಡ್ಕೊಂಡು ಅವ್ರು ಸಾಮಾನೆಲ್ಲ ತಗೊಂಡು ಸಾಯಂಕಾಲ ತಂದು ಕೊಟ್ಟ ನೀರು. ಅದನ್ನೇ 3 ದಿನ ಮಾಡಿದೆ. ಮೆಟ್ಲು ಸರ್ ಈಗೂ ಸಿಗ್ತದೆ ಮೆಟ್ಲು, ನೋಡು ಅಲ್ಲಿ ನೋಡೋದು ಸರಿ. ಆ ಮೆಟ್ಲು ಕಳಿಸಿ ಆ ಕೋರ್ಕಲ್ಲಿ ಬರ್ತವ ಅಂತ ಹೆಸರು ಬಂದಿತ್ತು. ಅವಾಗೆಲ್ಲ ವ್ಯಾಪಾರಸ್ಥರೆಲ್ಲ ಇಲ್ಲಿ ಕತ್ತೆ ಮೇಲೆ ಬರ್ತಾ ಇದ್ದಿದ್ದು. ಕತ್ತೆಗಳು ರಸ್ತೆ ಇರ್ಲಿಲ್ವಲ್ಲ, ಎಲ್ಲ ಕಾಲದಲ್ಲಿ ಸರ್ ಅವರೆಲ್ಲ. ಹಾಂ ಹಾಂ ಹಾಂ. ಎಲ್ಲ ದೇವಸ್ಥಾನದ ಪಚಾವಳಿ ಇಸ್ಕೊಂಡ್ರೆ ಮನೆಯಲ್ಲಿ ಗೊತ್ತು ಬಂತು ಸ್ವಾಮಿ ಯಾವ ದೇವ್ರಿಗೆ ನಮಗೆ ಇದು ಮೈಂಡಿರುತ್ತೆ. ಎಡ್ಡಿ ಬಸ್ಸಾಂಗ್ ಸ್ವಲ್ಪ ಏನು ಎಲ್ಲ ಅಲ್ಲಲ್ಲ ಎಲ್ಲೇ ಹೋದ್ರು ಕಾಣುತ್ತೆ. ಸ್ನೇಹಿತರೆ, ಸತತ 3 ಗಂಟೆಗಳ ಪ್ರಯಾಣದ ನಂತರ ಬ್ಯಾಂಗ್ಳೂರಿಂದ ದಬ್ಬುಳಿ ತಲುಪಿದ್ದೀವಿ. ದೇವಸ್ಥಾನದಲ್ಲಿ ಪೂಜೆ ಆಯಿತು. ಈಗ ಕಾವೇರಿ ನದಿ ತೀರಕ್ಕೆ ಹೋಗೋಣ. ಚೆನ್ನಾಗಿರುತ್ತೆ ಬನ್ನಿ. ನನ್ನ ಬ್ಯಾಕ್ಡ್ರಾಪ್ನಲ್ಲಿ ಕಾಣ್ತಾ ಇರುವಂಥ ನದಿ ಕಾವೇರಿ ನದಿ. ಬನ್ನಿ ನೋಡೋಣ. ನೋಡಿ, ನದಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಂತ. ಇಲ್ಲಿಂದ ಮಾದೇಶ್ವರನ ಬೆಟ್ಟಕ್ಕೆ ಕೇವಲ 25 ಕಿಲೋಮೀಟರ್ಗಳಷ್ಟೇ. ಸಾಕಷ್ಟು ಜನ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಹೋಗುವಂಥವರು ಈ ನದಿನ ದಾಟಿ ಆ ಕಡೆಗೆ 25 ಕಿಲೋಮೀಟರ್ ಹೋದರೆ ಮಾದೇಶ್ವರ ಬೆಟ್ಟವನ್ನು ತಲುಪಬಹುದು. ಎಲ್ಲಿ ಬ್ರೋ? ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಡಬ್ಬಗುಳಿ ಪ್ರವಾಸಿ ತಾಣ ಒಂದು ದಿನದ ಪ್ರವಾಸಕ್ಕೆ ಅದ್ಭುತವಾದಂತಹ ಜಾಗ. ಕಾವೇರಿ ನದಿ ನೋಡಿ ಎಷ್ಟು ವಿಶಾಲವಾಗಿ ಹರಿತಾ ಇದೆ ಅಂತ. ತುಂಬ ಸೊಗಸಾಗಿದೆ. ನೀರು ಕೂಡ ಅಷ್ಟೇ ತುಂಬ ಅಪಾಯಕಾರಿ ಮಟ್ಟದಲ್ಲಿ ಏನೂ ಹರಿತಾ ಇಲ್ಲ. ಸೊ ಹಾಗಾಗಿ ಮಕ್ಕಳು ಆಟ ಆಡಲಿಕ್ಕೆ ತುಂಬಾ ಒಳ್ಳೆ ಜಾಗ ಆಯಿತು. ಸುತ್ತಮುತ್ತ ಕಾಡು ಕೂಡ ಅದ್ಭುತವಾಗಿ ಕಾಣ್ತಾ ಇದೆ. ನೋಡಿ, ಈ ಕಡೆಗೆ ತಮಿಳ್ನಾಡು, ಮತ್ತು ಈ ಕಡೆ ಕಾಣ್ತಾ ಇರೋದು ಕರ್ನಾಟಕ. ಫ್ರೆಂಡ್ಸ್, ನಾವಂತೂ ಅದ್ಭುತವಾಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಕೊಡ್ತು. ಫ್ಯಾಮಿಲಿಗೆ, ಮಕ್ಕಳಿಗೆ ತುಂಬಾ ಖುಷಿ ಕೊಡುವಂಥ ಜಾಗ. ನಾ ಆವಾಗಲೇ ಹೇಳಿದಾಗೆ ಕಾವೇರಿ ನದಿ ತುಂಬ ಅಪಾಯ ಮಟ್ಟದಲ್ಲಿ ಏನೂ ಹರಿತಾ ಇಲ್ಲ. ನೋಡಿ, ಹೀಗೆ ಶಾಂತವಾಗಿದೆ. ಹಾಗಾಗಿ ಮಕ್ಕಳಿಗೆ ಆಟ ಆಡಲಿಕ್ಕೆ ತುಂಬಾನೇ ಹೇಳಿ ಮಾಡಿಸ್ತಂತ ಜಾಗ. ಬನ್ನಿ ಮನೆಯವ್ರು ಏನು ಹೇಳ್ತಾರೆ ನೋಡೋಣ. ಹೇಗನ್ನಿಸ್ತು? ತುಂಬ ಚೆನ್ನಾಗಿತ್ತು. ಹತ್ತಿರದಲ್ಲೆಲ್ಲೋ ಹೋಟ್ಲ್ ಇಲ್ಲದೆ ಇರೋ ಕಾರಣ ಊಟದ ವ್ಯವಸ್ಥೆ ನೀವು ಮನೆಯಿಂದನೇ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಯಾಕಂದರೆ ಇದು ಫಾರೆಸ್ಟ್ ಏರಿಯಾ, ಸುತ್ತಮುತ್ತ ನಿಮಗೆಲ್ಲೂ ಏನು ಊಟ ಸಿಗೋದಿಲ್ಲ, ಹೋಟೆಲ್ಸ್ ಯಾವುದೂ ಇರೋದಿಲ್ಲ. ಸಣ್ಣ ಪುಟ್ಟ ಅಂಗಡಿಗಳಿರುತ್ತೆ, ಆದರೆ ಹೋಟೆಲ್ಸ್ ಇರೋದಿಲ್ಲ. ನಿಮಗೇನು ಅನ್ನಿಸ್ತಮ್ಮ? ಚೆನ್ನಾಗಿ ಅನಿಸುತ್ತೆ. ಬ್ಯಾಂಗ್ಳೂರಿಂದ ಸ್ವಲ್ಪ ದೂರದಲ್ಲಿ ಬಂದು ಸುತ್ತ ಕಾಡು. ಹೌದು, ಒಂಥರ ಯಾವಾಗಲೂ ಕಾಂಕ್ರೀಟ್ ಕಾಡಲ್ಲೇ ಇದು ಬೇಸತ್ತರೆ ಅವ್ರಿಗೆ ನಿಜವಾದ ಕಾಡನ್ನು ನೋಡೋದಕ್ಕೆ ಖುಷಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಹೋಗೋ, ನಿನಗೇನು ಅನ್ನಿಸ್ತಾ? ಫುಲ್ ಮಸ್ತಿ ಮಾಡ್ತೀವಿ, ಚೆನ್ನಾಗಿತ್ತು. ದೇವ್ರ ಪೂಜೆನೂ ಆಯಿತು, ಎಂಜಾಯ್ಮೆಂಟು ಆಯಿತು. ತುಂಬ ಚೆನ್ನಾಗಿತ್ತು. ನಾ ಹೇಳಿದಾಗೆ ಬ್ಯಾಂಗ್ಳೂರಿನಿಂದ ಭಾಳ ದೂರ ಏನೂ ಇಲ್ಲ, 3 ಗಂಟೆ ಜರ್ನಿ ಆಗುತ್ತೆ ನಿಮಗೆ. ಆ್ಯಕ್ಚುಲಾಗಿ ದಬ್ಬಳಿಗೆ ಇನ್ನೊಂದು 20 ಕಿಲೋಮೀಟರ್ ಇದೆ ಅನ್ನೋವರೆಗೂ ರಸ್ತೆ ಚೆನ್ನಾಗಿದೆ, ಆನಂತರ ರಸ್ತೆ ಚೆನ್ನಾಗಿಲ್ಲ. ಪ್ರಾಬಬ್ಲಿ ಅದೊಂದು ½ ಅವರ್ ಜರ್ನಿ ಸ್ವಲ್ಪ ರಸ್ತೆ ಕೆಟ್ಟದಾಗಿದೆ. ಇರೋದರಲ್ಲಿ ಈಗ ಬೆಟರ್ ಅಂತಿದ್ದಾರೆ. ಯಾಕಂದರೆ ಇತ್ತೀಚೆಗೆ ಒಂದು 4-5 ದಿವಸದ ಹಿಂದೆ ಇಲ್ಲಿ ದಬ್ಬಳಿನಲ್ಲಿ ಒಂದು ದೇವಸ್ಥಾನ ಇದೆ, ಬಸವೇಶ್ವರನ ದೇವಸ್ಥಾನ. ಆ ದೇವಸ್ಥಾನ ಜಾತ್ರೆ ಆಯಿತು. ಸೊ ಹಾಗಾಗಿ ರಸ್ತೆನ ಸ್ವಲ್ಪ ರಿಪೇರಿ ಮಾಡಿಸಿದ್ದಾರೆ, ಆದರೆ ತಾರ್ ಹಾಕಿಲ್ಲ. ಇರೋದರಲ್ಲಿ ಬೆಟರ್ ಅಂತ ಅನ್ನಿಸ್ತು. ಪ್ರತಿ ದಿವಸ ಮನೆಯಲ್ಲಿ ಹೋಟ್ಲಲ್ಲಿ ಊಟ ಮಾಡೋದು ಇದ್ದಿದ್ದೆ, ಒಂದು ದಿವಸನಾದರೂ ಕಾಡು ಮಧ್ಯೆ ಊಟ ಮಾಡೋಣ ಅಂತ ಇವತ್ತು ಕಾಡಿನ ಮಧ್ಯದಲ್ಲಿ ಊಟ ಮಾಡ್ತಾ ಇದ್ದೀವಿ. ಬನ್ನಿ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನೋಡೋಣ. ಇದು ವಡೆ, ವಡೆ ಅಂತ ಕೊಟ್ಟಿದ್ದಾರೆ. ನೋಡೋಣ. ಸ್ನೇಹಿತರೆ, ಕಾವೇರಿ ನದಿನಲ್ಲಿ ಆಟ ಆಡಿದ್ದಾಯ್ತು, ನದಿ ನೋಡಿದ್ದಾಯ್ತು, ದೇವಸ್ಥಾನ ಸುತ್ತಾಡಿದ್ದಾಯ್ತು, ಕಾಡು ಮಧ್ಯದಲ್ಲಿ ಊಟನೂ ಆಯಿತು. ಇನ್ನೇನಿದ್ರು ಹೊರಡುವಂಥ ಸಮಯ. ಬಾಯ್ ಬಾಯ್. ಬನ್ನಿ ಹೋಗೋಣ.